ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾ ಇದ್ದೀರಿ ಆ್ಯಂಡ್ ರೀಲ್ಸನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆ ಒಂಥರ ಬ್ಯಾಡ್ ಅಪ್ಡೇಟ್, ಬಟ್ ಇನ್ಸ್ಟಾಗ್ರಾಮ್ ರೀಲ್ಸನ್ನು ನೋಡೋರ್ಗಂತೂ ಗುಡ್ ಅಪ್ಡೇಟ್. ಬ್ರೋ, ಥ್ಯಾಂಕ್ ಯು ಬ್ರೋ, ಈ ಒಂದು ಅಪ್ಡೇಟ್ ಬಂದಿದ್ದನ್ನು ಹೇಳಿದ್ದಕ್ಕೆ ಅಂತ ಅಂದ್ಬಿಡ್ತೀರಾ. ಯಾಕೆಂತಂದರೆ ಸೊ ನಿಮ್ಮ ಟೈಮನ್ನು ಸೇವ್ ಮಾಡುತ್ತೆ ಈ ಒಂದು ಅಪ್ಡೇಟ್ ಅಂತ ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಇವಾಗ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಆದರೆ ಇವಾಗಲೇ ಲೈಕ್ ಮಾಡಿ ಗೈಸ್. ಆಯ್ತಾ ಲೈಕು, ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇಷ್ಟು ದಿನ ನಾವು ಯಾರದೇ ಒಂದು ಇನ್ಸ್ಟಾಗ್ರಾಮ್ ರೀಲ್ಸನ್ನು ನೋಡಬೇಕಾದ್ರೆ ಸೊ ಆ ರೀಲ್ಸನ್ನು ನಾವು ಸ್ಕಿಪ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆಯ್ತಾ, ಲೈಕ್ ನೆಕ್ಸ್ಟ್ 10 ಸೆಕೆಂಡು, ಅದ್ರ ನೆಕ್ಸ್ಟ್ ಅಥವಾ ಬ್ಯಾಕ್ 10 ಸೆಕೆಂಡು, ಈ ಥರ ನಾವು ನೋಡೋಕ್ಕಾಗ್ತಿರಲಿಲ್ಲ. ಬಟ್ ಇವಾಗ ನೀವು ನೋಡ್ಬೋದು ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ, ಇವಾಗ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಓಪನ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು, ಸಾರಿ, ಇನ್ಸ್ಟಾಗ್ರಾಮ್ ಆ್ಯಪ್ನ ನೀವು ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡು ಇದನ್ನು ನೀವು ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಒಂದು ಅಪ್ಡೇಟ್ ನಿಮಗೆ ಸಿಕ್ಕಿರುತ್ತೆ. ಆಯಿತಾ? ಸೊ ಹಾಗಾಗಿ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿ. ಇವಾಗ ನಾನು ತುಂಬ ವೀಡಿಯೋಸ್ಗಳು ರೀಲ್ಸ್ಗಳನ್ನ ಹಾಕಿದ್ದೀನಿ. ಸೊ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ಇಲ್ಲಿ ನಾನು ಯಾವುದೇ ಒಂದು ರೀಲ್ಸನ್ನು ನಾನು ಓಪನ್ ಮಾಡಬೇಕು ಅಂತಂದರೆ, ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡಿದಾಗ ರೀಲ್ಸ್ ಬರುತ್ತೆ. ಸೊ ಮುಂಚೆ ಎಲ್ಲ ನಾವು ರೀಲ್ಸನ್ನು ಈಗ ನಾನು ಎಂಡಿಂಗ್ ಪಾಯಿಂಟ್ ನೋಡಬೇಕು ಅಂತಂದರೆ ಕೊನೆ ತನಕ ಕಾಯಲೇಬೇಕಿತ್ತು. ಬಟ್ ಇವಾಗ ಕಾಯೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ನೀವು ನೋಡ್ಬೋದು ಕೆಳಗಡೆ ಒಂದು ಸಣ್ಣದು ವೈಟ್ ಲೈನ್ ಹೋಗ್ತಾ ಇದೆ. ಆಯಿತಾ? ನಾನು ವೀಡಿಯೋ ಸೆಕೆಂಡ್ಸ್ ಓಡ್ತಿದ್ದಂಗೆ ಅದೂ ಕೂಡ ಕಂಪ್ಲೀಟ್ ಆಗ್ತದೆ, ನೀವು ಅಲ್ಲಿ ನೋಡ್ಬೋದು. ಅಲ್ಲಿಗೆ ವೀಡಿಯೋ ಲೆಂತು ಯಾವಾಗ ಮುಗಿಯುತ್ತೆ, ಯಾವಾಗ ಮಧ್ಯಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ನೀವಿಲ್ಲಿ ನೋಡ್ಕೋಬೋದು. ಆಯಿತಾ? ಇದು ಕೂಡ ಒಂದು ಅಪ್ಡೇಟು. ಈಗ ನೀವು ಆ ಒಂದು ಲೈನ್ ಏನಿದೆ ಅದರಲ್ಲಿ ಆ ಲೈನ್ ಮೇಲೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ ನೀವಿಲ್ಲಿ ಸೆಕೆಂಡ್ಸ್ನ ನೀವು ಓಡಿಸ್ಕೋಬೋದು ಗೈಸ್. ಲಿಟ್ರಲಿ ಈ ಒಂದು ಅಪ್ಡೇಟ್ ಅಂತೂ ನಿಮಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಯಾಕೆಂತಂದರೆ ಈ ನಡುವೆ ಅಂತೂ ರೀಲ್ಸ್ಗಳನ್ನ ನೀವು ಏನೋ ಒಂದು ಮುಖ್ಯವಾದದನ್ನು ನೀವು ನೋಡಬೇಕು ಅಂತಂದರೆ ನೀವು ಟೈಮನ್ನ ವೇಸ್ಟ್ ಮಾಡಬೇಕಾಗಿತ್ತು. ಆಯಿತಾ? ಸೊ ಒಂದು ನಿಮಿಷ ಮಾಡಿದಾರೆ ಅಂದರೆ ಒಂದು ನಿಮಿಷ ತಂಗ ನೀವು ನೋಡಲೇಬೇಕಿತ್ತು, ಹಣೆ ಬರ ಏನು ಮಾಡೋಕ್ಕಾಯ್ತಿರಲಿಲ್ಲ. ಬಟ್ ಇವಾಗ ನಿಮಗೆ ಫೇವ್ರೇಟ್ ಪಾರ್ಟ್ ಎಲ್ಲಿದೆ ಅಲ್ಲಿ ನೀವು ಈ ಥರ ಮೂವ್ ಮಾಡಿಕೊಂಡು ನೀವು ಬೇಗ ನೋಡಿಕೊಂಡು ನಿಮ್ಮ ಒಂದು ಟೈಮನ್ನು ನೀವು ಸೇವ್ ಮಾಡ್ಕೋಬೋದು. ಇದು ನೋಡೋರಿಗೆ ಗುಡ್ ನ್ಯೂಸು, ಬಟ್ ವೀಡಿಯೋ ಮಾಡೋರಿಗೆ ನನ್ನಂಥವ್ರಿಗೆ ಸೊ ತುಂಬ ಬ್ಯಾಡ್ ನ್ಯೂಸ್. ಯಾಕೆಂತಂದರೆ ನೋಡಿ, ಈಗ ಯಾರೂ ಕೂಡ ಫುಲ್ ನೋಡೋಕೆ ಹೋಗಲ್ಲ ರೀಲ್ಸನ್ನು. ಆಯಿತಾ? ಮೇಯ್ನ್ ಮ್ಯಾಟ್ರ್ ಏನಿದೆ, ತಗೋಬತ್ತಾರೆ, ಮಧ್ಯೆ ಕೇಳಿತಾರೆ, ಬಿಡ್ತಾರೆ, ನೋಡ್ತಿರ್ತಾರೆ. ಆಯಿತಾ? ಇದರಿಂದ ಏನಾಗುತ್ತೆ, ಸೊ ನಿಮ್ಮ ಒಂದು ವೀಡಿಯೋ ರೀಚ್ ಕಮ್ಮಿ ಆಗುತ್ತೆ ನಿಮ್ಮೆಲ್ಲ. ಓಕೆ, ಮುಂಚೆ ಎಲ್ಲ ರೀಲ್ಸ್ ಮಾಡಿದವ್ರದೆಲ್ಲ ಕಿತ್ಕೊಂಡು ಹೋಗ್ತಿತ್ತು. ಯಾಕೆಂತಂದ್ರೆ ವೀಡಿಯೋನ ಫುಲ್ಲು ನೋಡ್ತಾ ಇದ್ರು, ಏನಾದರೂ ವಿಷಯ ಬೇಕು ಅಂತಾರೆ ಫುಲ್ ನೋಡೋರು. ಈಗ ಬೇಡ, ನೀನೇನಾದ್ರು ನಾಟಕ ಹೊಡಿತಾ ಇದೆಯಾ ಸ್ಟಾರ್ಟಿಂಗಲ್ಲಿ, ಮದ್ದಿಗೆ ಹಿಂಗೆ ಹೇಳ್ಕೊತಾರೆ, ಹಿಂಗೆ ನೋಡ್ಕೋತಾರೆ ಈಗ ಹೆಂಗೆ. ಒಟ್ಟಲ್ಲಿ ಅಪ್ಡೇಟು ಕೂಡ ಚೆನ್ನಾಗಿದೆ. ಆಯಿತಾ? ಸೊ ಸ್ವಲ್ಪ ಕ್ರಿಯೇಟರ್ಸ್ಗಳಿಗೆ ಹೊಡೆತ ಬೀಳ್ಬೋದು, ಬಟ್ ಗುಡ್. ಆಯಿತಾ? ಸೊ ಕೆಲವೊಂದು ವೀಡಿಯೋಸ್ಗಳನ್ನ ಸುಮ್ಮನೆ ಅನ್ನೆಸೆಸರಿ ನಾವು ಸ್ಟಾರ್ಟಿಂಗಲ್ಲಿ ನೋಡೋ ಥರ ಆಗ್ತಿತ್ತು, ಬಟ್ ಇವಾಗ ಇದರಿಂದ ಹೆಲ್ಪ್ ಆಗುತ್ತೆ. ಆಯಿತಾ? ಆಡಿಯನ್ಸ್ಗಳಿಗೆ ಒಟ್ಟಿನಲ್ಲಿ ಏನೇ ಮಾಡಿದ್ರೂ ಎಲ್ಲ ನೋಡ್ಕೊಂಡೇ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಅವರು. ಅದಕ್ಕೆ ಅವರು ಈ ಥರ ಎಲ್ಲ ಆ್ಯಪ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ನಾವು ಯೂಸರ್ಸ್ಗಳಾಗಿರೋದು. ಆಯಿತಾ? ಸುಮ್ಮನೆ ಅಲ್ಲ, ಈಗ ನಾನು 1000 ಹೇಳ್ಬೋದು ಇಲ್ಲಿ. ಆಯಿತಾ? ಈ ಡಬ್ ಅಪ್ಡೇಟು, ತುಕಾಲಿ ಅಪ್ಡೇಟು ಅಂತ, ಬಟ್ ಅದು ಅವ್ರಿಗೆ ಗೊತ್ತು. ಆಯಿತಾ? ಅವ್ರು ಮಾಡಿರೋರು ಅವ್ರಿಗೆ ಗೊತ್ತು. ಸೊ ಅವರೇ ಇರಲಿಲ್ಲ ಅಂದರೆ ನಾವು ಈಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ವ, ನಾವು ಕ್ರಿಯೇಟರ್ ಆಯ್ತಿದ್ವ ಇಲ್ವಲ್ಲ. ಸೊ ಹಾಗಾಗಿ ಏನು ಅಪ್ಡೇಟ್ಸ್ ಬಂದರೂ ಕೂಡ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು, ಅದಕ್ಕೊಂದು ಬೆಲೆ ಕೊಡಬೇಕು ಅಂತ ಹೇಳ್ತಾ. ಸೊ ನಿಮಗೆ ಏನಿಸ್ತೀವಿ ಒಂದು ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇನ್ಸ್ಟಾಗ್ರಾಮ್ ಅಪ್ಡೇಟ್. ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.